ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಗುರುಗಳೇ ಹೇಳ್ತಾ ಇದ್ರಿ ಈ ಒಂದು ಒಂಬತ್ತು ದಿನದಲ್ಲಿ ವಿಭಿನ್ನವಾದ ಕಲರ್ಗಳಲ್ಲಿ ಹಾಕೊಂಡು ಆಚರಣೆ ಮಾಡ್ತಾರೆ ಅಂತ ಇನ್ನು ಪ್ರತಿದಿನ ಕೂಡ ಈ ಒಂದು ಸಮಯದಲ್ಲಿ ಒಂಬತ್ತು ದಿನಗಳ ಕಾಲ ದೇವಸ್ಥಾನಕ್ಕೂ ಹೋಗ್ಬರ್ತಾರೆ ಈ ದೇವಸ್ಥಾನಕ್ ಹೋಗ್ಬರೋದ್ರಿಂದ ಅದರಿಂದ ನಮಗೆ ಯಾವೆಲ್ಲ ಒಂದು ಲಾಭಗಳನ್ನ ತಂದುಕೊಡುತ್ತೆ ಗುರುಗಳೇ ನೋಡಿ ಈ ಒಂದು ನವರಾತ್ರಿಯ ಸಮಯದಲ್ಲಿ ನೋಡಿ ಪ್ರತಿದಿನ ನವರಾತ್ರಿ ಆಗ್ಲಿ ಅಥವಾ ಯಾವುದೇ ಆಗ್ಲಿ ದೇವಸ್ಥಾನಕ್ಕೆ ಹೋಗೋದೇ ಒಂದು ಪಾಸಿಟಿವ್ ವೈಬ್ರೇಷನ್ ಸಿ ನಮ್ಮ ಫ್ರೀಕ್ವೆನ್ಸಿ ಹೇಗಿರುತ್ತೆ ಅಂದರೆ ಈ ಲೆವೆಲಲ್ಲಿ ಇರುತ್ತೆ ಅಂತ ಅಂದ್ಕೊಳ್ಳಿ ಅದೇ ನೀವು ಯಾವುದಾದ್ರು ಒಂದು ಕ್ಷೇತ್ರಕ್ಕೆ ಹೋಗಿ ಬಂದಾಗ ಧರ್ಮಕ್ಷೇತ್ರಕ್ಕೋ ಅಥವಾ ತಿರುಪತಿಗೋ ಧರ್ಮಸ್ಥಳಕ್ಕೋಗಿ ಬಂದಾಗ ವಾಪಸ್ ಬಂದಾಗ ನೀವು ಅಬ್ಸರ್ವ್ ಮಾಡಿ ನೋಡಿ ನಿಮ್ಮ ಎನರ್ಜಿ ಈ ಲೆವೆಲಲ್ಲಿ ಇರುತ್ತೆ ಸಿ ಆ ಗೋಪುರಗಳಾಗಲಿ ಅಥವಾ ಆ ದೇವಸ್ಥಾನ ಸ್ಥಾಪನೆ ಮಾಡಿರೋದಂತಾಗಲಿ ಎಲ್ಲವೂ ಕೂಡ ಆ ಎನರ್ಜಿ ಅಲ್ಲಿ ಹೋಗಿದ ತಕ್ಷಣವೇ ಒಂದು ಕಾಸ್ಮಿಕ್ ಎನರ್ಜಿ ಅಲ್ಲಿ ಡಬಲ್ ಆಗ್ತಾ ಬರ್ತದೆ ಸೊ ನಾವು ಹೋಗೋವಂಥದ್ದು ಯಾವ ಕಾರಣಕ್ಕೆ ಹೋಗ್ತೀವಿ ನಮ್ಮ ಮನಸ್ಥಿತಿ ಲೋ ಇದ್ದಾಗ ನಾವೇನ್ ಮಾಡ್ತೀವಿ ಅಪ್ಪ ಒಂದ್ ದೇವಸ್ಥಾನಕ್ ಹೋಗ್ಬರೋಣ ಅಪ್ಪನ ಕೇಳ್ಕೊಂಬರೋಣ ಅಲ್ಲಿ ಹೋಗಿ ಬಂದಿದ ಒಂದು ನೀವೊಂದು ಎನರ್ಜೈಸ್ ಆಗ್ತೀರಾ ಸೊ ಯಾವತ್ತು ಒಂದು ಹಬ್ಬದ ದಿಸಾ ಅಂತಾನೆ ಅಲ್ಲ ನೀವ್ ಯಾವತ್ತೇ ಹೋಗಿ ನೋಡಿ ನಾವು ಇವ್ ಹೇಳ್ತೀನಿ ನಿಮ್ಗೆ ನಾವು ದೇವ್ರ ಎದುರುಗಡೆ ಮಾತ್ರನೇ ಕೈ ಮುಗ್ದು ಕಂಪ್ಲೀಟ್ ಸರೆಂಡರ್ ಆಗುವಂಥದ್ದು ಬೇರೆ ಎಲ್ಲೂ ನಾವು ನೀವು ಯಾವ ರೀತಿನೂ ಥರ ಮಾಡಲ್ಲ ಅದೊಂದೇ ಜಾಗದಲ್ಲಿ ನೀವು ತಲೆ ಬಗ್ಸಿ ನೀವು ಕೈ ಮುಗ್ದು ನೀವು ಕೇಳ್ಕೊಳೋದು ಅಂದ್ರೆ ದೇವ್ರಿಗೆ ನಿಮ್ಮನ್ನೇ ಅರ್ಪಿಸ್ಕೊಳ್ತೀರಾ ಯಾಕೆ ಅರ್ಪಿಸ್ಕೊಳ್ತೀವಿ ಅದ್ರಲ್ಲಿ ಆ ಶಕ್ತಿ ಇದೆ ಸೊ ನಾವು ಶಕ್ತಿ ದೇವ್ ಉಳ್ಳಂತ ದೇವಸ್ಥಾನಗಳಿಗೆ ಹೋದಾಗ ನಮ್ಗೆ ಎನರ್ಜಿ ಯಾವತ್ತಿದ್ರೂ ಡಬಲ್ ಆಗೇ ಆಗುತ್ತೆ ಮೊದಲ ಮಾತಿಲ್ಲ ಗುರುಗಳ ಇನ್ನ ಈ ಒಂದು ನವರಾತ್ರಿಯ ಸಮಯದಲ್ಲಿ ನಾವು ಏನಾದ್ರು ಒಂದು ಕೆಲ್ಸವನ್ನ ಮಾಡ್ಬೇಕು ಅಂತ ಅನ್ಕೊಂಡಾಗ ಇದು ನಮಗೆ ಒಂದು ಉತ್ತಮವನ್ನ ತಂದು ಕೊಡುತ್ತಾ ಗುರುಗಳೇ ಖಂಡಿತವಾಗ್ಲೂಮ್ಮ ಎರಡು ಮಾತಿಲ್ಲ ಯಾಕಂದ್ರೆ ಈ ಒಂಬತ್ತು ದಿನ ಏನಿದೆ ಅಲ್ಲ ಯಾವುದೇ ಟೈಮ್ ಆಗಲಿ ಯಾವುದೇ ಗಳಿಗೆ ಆಗಲಿ ಕೇಳೋಂಗಿಲ್ಲ ಅಂತ ನಾನು ಅವಾಗಲೇ ಹೇಳ್ಬಿಟ್ಟಿದ್ದೀನಿ ಈ ಸಮಯದಲ್ಲಿ ಯಾರು ಏನೇ ಶುರು ಮಾಡಿದ್ರು ಕೂಡ ಅದು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಜಯವನ್ನೇ ಕೊಡುತ್ತೆ ಹಾಗಾಗಿ ಈ ಶಕ್ತಿ ಏನು ಒಂಬತ್ತು ದಿನಗಳೇನಿದೆಯಲ್ಲ ನೀವು ಯಾರು ಏನು ಬೇಕಾದ್ರೂ ಶುರು ಮಾಡಿ ಆ ತಾಯಿನೇ ನಿಮ್ಮ ಜೊತೆ ಇದ್ದು ಎಲ್ಲವನ್ನೂ ಕೂಡ ನಡೆಸ್ಕೊಡ್ತಾರೆ ಗುರುಗಳೇ ಆಗಲೇ ನಾವು ಮಾತನಾಡ್ತಾ ಇದ್ವಿ ದಸರಾ ಅಂತ ಬಂದಾಗ ಇನ್ನೊಂದು ಇದರಲ್ಲಿ ಮೇನ್ ಏನು ಅಂತಂದ್ರೆ ಈ ಒಂಬತ್ತು ದಿನಗಳ ಕಾಲ ಗೊಂಬೆಗಳನ್ನ ಕೂರಿಸಿ ಪೂಜೆ ಮಾಡ್ತಾರೆ ಗುರುಗಳೇ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ಬೋದು ಗುರುಗಳೇ ನೋಡಿ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ರೀತಿ ಆಚರಿಸ್ತಾರೆ ಇದೊಂದೇ ಹಬ್ಬನಾ ನೋಡಿ ನಮ್ಮ ಭಾರತ ಬಂದು ಹೇಳೋದಾದ್ರೆ ತುಂಬಾ ವ್ಯಕ್ತಿತ್ವಗಳು ಅಥವಾ ಯುನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತೀವಿ ಅಂದರೆ ನಾನಾ ರೀತಿ ನಾವು ನೋಡ್ಬೋದು ಅವರವರ ಆಚರಣೆ ಆಗ್ಬೋದು ಅವರವರ ಏನೇನು ಕಲ್ಚರ್ಸ್ ಆಗ್ಬೋದು ತುಂಬ ಡಿಫರ್ ಆಗ್ತಾ ಹೋಗುತ್ತೆ ಈ ಹಬ್ಬನ ನಾವು ಒಂದು ರೀತಿ ಆಚರಿಸ್ತೀವಿ ಅದೇ ರೀತಿ ನಾವು ಈಗ ವೆಸ್ಟ್ ಬೆಂಗಾಲ್ ಕಡೆ ಹೋಗಲಿ ಅಥವಾ ಬೇರೆ ಕಡೆ ಹೋದರೂ ಕೂಡ ಅಲ್ಲೇನು ಮಾಡ್ತಾರೆ ಅಂದರೆ ಈ ಏನು ಒಂಬತ್ತನೇ ದಿನ ಸಮಾರ ಮಾಡಿದ್ರಲ್ಲ ಆ ದಿನನ ರಾಮನವಮಿ ಅಂತಲೂ ಆಚರಿಸ್ತಾರೆ ಅಂದರೆ ಆ ಯಾ ಎಲ್ಲೇ ಹೋದರೂ ಕೂಡ ಆ ದುಷ್ಟಶಕ್ತಿಯ ಸಮಾರ ಆಗೋವಂಥ ದಿನ ಅಂತೇಳಿದ್ರೆ ತಪ್ಪಾಗಲ್ಲ ಎಲ್ಲ ಉದ್ದೇಶನೂ ಅಷ್ಟೇ ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡಿದ್ರು ಕೂಡ ಅಲ್ಲಿ ಏನು ನಾವು ಆಚರಣೆ ಮಾಡ್ತಾ ಇದ್ವಿ ಇಲ್ಲಿ ಏನು ಏನು ಗೆಲ್ತಾ ಇದೆ ಅಂತಂದ್ರೆ ಒಳ್ಳೆತನ ಗೆಲ್ತಾ ಇದೆ ಅಂದರೆ ದುಷ್ಟಶಕ್ತಿ ಸಮಾರ ಆಗ್ತಿದೆ ಅಲ್ಲಿ ರಾವಣ ಸಮಾರ ಆಗ್ಬೋದು ಇಲ್ಲಿ ಮಹಿಷಾಸುರ ಸಮಾರ ಆಗ್ಬೋದು ಬಟ್ ಎಲ್ಲೇ ನೋಡಿದ್ರು ಕೂಡ ಆ ದುಷ್ಟಶಕ್ತಿನ ಸಮಾರ ಮಾಡ್ತಿರೋ ಅಂತ ನಾವು ರೂಪವನ್ನು ನೋಡ್ಬೋದು ಅದೇ ರೀತಿ ನಮ್ಮ ನಾಡಿಗೆ ಬಂದವರದಾದ್ರೆ ನಾವು ಬಹಳ ಪ್ರೀತಿಯಿಂದ ಆಚರಿಸುವಂಥ ಹಬ್ಬ ಅಂತೇಳಿದ್ರೆ ತಪ್ಪಾಗಲ್ಲ ನಾವು ಏನು ನಮ್ಮ ಅಂಬಾರಿ ನೋಡೋದಕ್ಕೆ ನಾನಾ ದೇಶಗಳಿಂದ ಬರ್ತಾರೆ ಜನ ಸೊ ಅಷ್ಟು ವಿಜೃಂಭಣೆಯಿಂದ ನಮ್ಮ ರಾಜರು ಅವತ್ತಿಂದ ನಡ್ಸ್ಕೊಂಡ್ ಬಂದಿದ್ದಾರೆ ಮೈಸೂರು ದಸರಾ ಯಾವತ್ತೂ ನಿಂತಿದ್ದೇ ಇಲ್ಲ ಅಂತಾರೆ ಅಂದರೆ ಅಷ್ಟು ವರ್ಷಗಳಿಂದನೂ ಕೂಡ ಆ ರೀತಿ ಒಂದು ಆ ಚಿನ್ನದ ಪಲ್ಲಕ್ಕಿನ ಒತ್ಕೊಂಡ್ಬರೋವಂಥದ್ದಾಗಲಿ ಅಥವಾ ಆನೆಗಳು ಅಷ್ಟು ಲೈನ್ ಆಗಿ ಬರೋ ಅಂಥದ್ದಾಗಲಿ ಅಷ್ಟು ಜನಗಳ ನಡುವೆ ಕೂಡ ಅದೆಲ್ಲೂ ಕೂಡ ನೀವು ನೋಡ್ಬೋದು ಎಲ್ಲೂ ಕೂಡ ಜನರ ಮೇಲೆ ಎಲ್ಲೂ ಎರಗಿಲ್ಲ ಸೊ ಆ ರೀತಿ ಒಂದು ತಾಲೀಮ್ ನಡೆಸಿ ಎಷ್ಟೋ ದಿವಸಗಳ ಒಂದು ಶ್ರಮ ಅವೆಲ್ಲ ಆ ದಸರಾ ಹಬ್ಬ ಚೆನ್ನಾಗಿ ನಡ್ಕೊಂಬಂತು ಅಂತಂದ್ರೇ ಅದರಿಂದ ಸಾಕಷ್ಟು ಶ್ರಮ ಇರ್ತದೆ ಸರ್ಕಾರದಿಂದನೇ ಒಂದು ಅಲ್ಲೇ ಮೈಸೂರಲ್ಲಿ ಒಂದು ಪುಟ್ಟ ದಸರಾ ಅಂತ ಮಾಡ್ತಾರೆ ಅಥವಾ ಇವಾಗೆಲ್ಲ ದಸರಲ್ಲಿ ನಾನಾ ರೀತಿ ಮಕ್ಕಳ ಯುವ ದಸರಾ ಅಂತನೂ ನಡೆಸ್ತಾರೆ ಅಥವಾ ದಸರಾ ಸ್ಪೆಷಲ್ ಆಗಿ ಒಂದು ಮೋಟೋ ಕ್ರಾಸ್ ರೇಸ್ ಅಂತನೂ ಮಾಡ್ತಾರೆ ಅಥವಾ ಇವಾಗ ಯುವ ಫೆಸ್ಟಿವಲ್ ಅಂತಾನೆ ಒಂದು ಸಂಗೀತ ಯಾಕಂದ್ರೆ ಈಗಿನ ಕಾಲಕ್ಕೆ ತಕ್ಕಂಗೆ ಸಾಕಷ್ಟು ಬದಲಾವಣೆ ಕೂಡ ಸರ್ಕಾರದಿಂದನೂ ಮಾಡ್ಕೊಂಡ್ ಬರ್ತಿದ್ದಾರೆ ಯಾಕೆ ಅಂದರೆ ಇವೆಲ್ಲವೂ ಕೂಡ ಕಂಟಿನ್ಯೂ ಆಗಬೇಕು ಇವೆಲ್ಲವೂ ಕೂಡ ನಮ್ಮ ಕಲ್ಚರ್ ನಮ್ಮ ನಾವು ನಡ್ಸ್ಕೊಂಡ್ ಬಂದಿರುವಂತ ಪ್ರತೀತಿ ಇದು ನಮ್ಮ ಮುಂದಿನ ಪೀಳಿಗೆಗೂ ತಲುಪಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ನಮ್ಮ ಸರ್ಕಾರಗಳಾಗಲಿ ಇದೇ ರೀತಿ ಒಂದಷ್ಟು ಉತ್ತೇಜನಗೊಂಡು ಈಗ ಮುಂಚೆಲ್ಲ ಕಬಡ್ಡಿ ಮಾಡೋರು ಅಥವಾ ಕುಸ್ತಿ ಮಾಡಿಸೋರು ಅಥವಾ ನಾನಾ ರೀತಿ ಒಂದು ಕ್ರೀಡೆಗಳು ನಡೀತಾ ಇತ್ತು ಸೊ ಈಗಿನ ಕಾಲಕ್ಕೆ ತಕ್ಕಂಗೆ ಯುವ ದಸರಾ ಬಂದಿದೆ ಅಥವಾ ಅದು ಕಾರ್ ರೇಸ್ ಬಂದಿದೆ ಸೊ ಆ ರೀತಿ ನಾನಾ ರೀತಿ ಚೇಂಜಸ್ ಮಾಡ್ಕೊಳ್ತಾ ಹೋಗ್ತಿದ್ದಾರೆ ಇವೆಲ್ಲವೂ ಕೂಡ ಅದರಲ್ಲೇ ಒಂದು ಭಾಗ ಬಂದು ಈ ಗೊಂಬೆ ಕುಣ್ಸೋ ಅಂಥದ್ದು ಹೆಣ್ಮಕ್ಳು ಬಹಳ ಪ್ರೀತಿಯಿಂದ ಈ ಗೊಂಬೆ ಕುಣ್ಸೋದು ಒಂಬತ್ತು ದಿನ ಕೂಡ ಅದನ್ನ ಇಟ್ಬಿಟ್ಟು ಎಲ್ಲರನ್ನು ಕರೆದು ಸಡಗರದಿಂದ ಅವರವ್ರ ಪ್ರೀತಿಯಿಂದ ಯಾವ್ಯಾವ ರೀತಿ ಜೋಡಿಸಿರ್ತಾರೆ ಅನ್ನೋದನ್ನು ತೋರಿಸ್ತಾ ಬರ್ತಾರೆ ಸೊ ಹಾಗಾಗಿ ವಿಶೇಷ ಹಬ್ಬ ಎಲ್ಲರೂ ಕೂಡ ಸಡಗರದಿಂದ ಆಚರಿಸ್ತಾರೆ ಅದರಲ್ಲೂ ಕೂಡ ನಮಗೆ ನಮ್ಮ ಕರ್ನಾಟಕದಲ್ಲಿ ನಾವು ಇದನ್ನು ಭಾಳ ಪ್ರೀತಿಯಿಂದ ನಡೆಸ್ತೀವಿ ನಾಡ ಹಬ್ಬ ಅಂತಲೇ ಕರಿತೀವಿ ಸೊ ಎಲ್ಲರಿಗೂ ಕೂಡ ಈ ದಸರಾ ಹಬ್ಬ ತುಂಬಾನೇ ಶುಭ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಗುರುಗಳು ಈಗ ಮೊದಲನೇ ಸತಿ ಈ ನವರಾತ್ರಿ ಹಬ್ಬವನ್ನ ಮಾಡಬೇಕು ಅನ್ಕೊಂಡು ಮನೆಯಲ್ಲಿ ಗೊಂಬೆಗಳನ್ನ ಇಡ್ತಾರೆ ಆಗಿರ್ಬೇಕಾದ್ರೆ ಯಾವ ಯಾವ ಗೊಂಬೆಗಳನ್ನ ಇಟ್ಟು ಪೂಜೆ ಮಾಡಬಹುದು ಅಥವಾ ಈ ಪ್ರತಿ ಒಂದು ಎಲ್ಲಾ ಗೊಂಬೆಗಳನ್ನು ಇಡಬಹುದಾ ಗುರುಗಳೇ ನೋಡಿ ಈ ಹಬ್ಬದಲ್ಲಿ ನೋಡೋದಾದ್ರೆ ಸೀತಾರಾಮ ಜೋಡಿನ ಇಡ್ತಾರೆ ಅದೇ ರೀತಿ ನಾನಾ ರೀತಿ ಎಲ್ಲಾನು ಇಡ್ತಾರೆ ಅವ್ರಿಗೆ ಏನೇನು ಇಷ್ಟ ಆಗುತ್ತೋ ಅಥವಾ ಊಟದಾಗ್ಲಿ ತಿನಿಸುಗಳಾಗ್ಲಿ ಅಥವಾ ನಾನಾ ರೀತಿ ಬೇರೆ ಬೇರೆ ಗೊಂಬೆಗಳನ್ನ ತಂದು ಇಟ್ಬಿಟ್ಟು ಮಾಡ್ತಾರೆ ಸೊ ಅವರ ಮನಸ್ಸಲ್ಲಿ ಏನಿರುತ್ತೆ ಅದನ್ನ ವ್ಯಕ್ತಪಡಿಸ್ತಾರೆ ಅಥವಾ ನಮ್ಮ ಕಲ್ಚರ್ನ ಬೇರೆಯವ್ರಿಗೂ ಕೂಡ ಗೊತ್ತಾಗ್ಲಿ ಅನ್ನೋ ರೂಪದಲ್ಲಿ ಆಯಾ ಗೊಂಬೆಗಳನ್ನ ತಂದಿಡ್ತಾರೆ ಸೊ ಎಲ್ಲವೂ ಕೂಡ ಏನು ಹೇಳಕ್ಕೆ ನಾವು ಹೊಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಆಚರಣೆ ಇದು ಸಿ ನಾವು ಮಾಡ್ ನಡ್ಸ್ಕೊಂಬಾರ್ದು ಈ ರೀತಿ ಸೊ ಗೊಂಬೆಲ್ಲೂ ಕೂಡ ಒಂದೇನೋ ಸಾರಾಂಶನ ಜನರಿಗೆ ಕೊಡೋವಂತ ಉದ್ದೇಶ ಇದು ಅಂದ್ರೆ ಒಂದೊಂದು ಗೊಂಬೆ ಕೂಡ ಯಾರು ಬೇರೆಯವ್ರು ಬರ್ತಾರಲ್ವಾ ಈಗ ನಮ್ಮ ಮನೆಗೆ ಬಂದಾಗ ಬರೀ ನಮ್ಮ ಕನ್ನಡದವರೇ ಬರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಬೇರೆ ಸ್ಟೇಟಿಂದನೂ ಬಂದಿರ್ತಾರೆ ಅಥವಾ ಯಾರೋ ಬಂದಿರ್ತಾರೆ ಎಲ್ಲರೂ ಬಂದು ನೋಡ್ತಾರಲ್ವಾ ಸೊ ನಮ್ಮ ಆಚರಣೆ ಏನು ನಮ್ಮ ಸೊಗಡೆ ಏನು ಈ ಭೂಮಿಯ ಸಾರಾಂಶ ಏನು ಸೊ ಎಲ್ಲವೂ ಕೂಡ ಗೊಂಬೆ ಮುಖಾಂತರ ಹೆಣ್ಮಕ್ಳು ಬಹಳ ಪ್ರೀತಿಯಿಂದ ಅದೆಲ್ಲವೂ ಕೂಡ ವ್ಯಕ್ತಿತ್ವ ವ್ಯಕ್ತಿ ಮಾಡ್ತಾರಮ್ಮ ಗುರುಗಳು ಈಗಾಗ್ಲೇ ನೀವು ಹೇಳ್ತಾ ಇದ್ರಿ ಏನು ಈ ಆನೆಯಲ್ಲಿ ಚಿನ್ನದ ಅಂಬಾರಿಯನ್ನ ಇಟ್ಕೊಂಡು ತಾಯಿ ಚಾಮುಂಡಿನ ಕೂರ್ಸ್ಕೊಂಡು ಮೆರವಣಿಗೆ ಮಾಡ್ಕೊಂಡ್ ಬರ್ತಾ ಇರುವಂತ ಸಂದರ್ಭದಲ್ಲಿ ಈ ಬೇರೆ ಬೇರೆ ರಾಜ್ಯಗಳಿಂದ ಆಗಿರ್ಬೋದು ಅಥವಾ ನಮ್ಮ ಒಂದು ಕರ್ನಾಟಕದಲ್ಲೇ ಬೇರೆ ಬೇರೆ ಒಂದು ಚಿಕ್ಕ ಚಿಕ್ಕ ಪುಟ್ಟ ಊರುಗಳಿಂದ ಕೂಡ ಬಂದು ವಿಭಿನ್ನವಾಗಿ ಒಂದು ಕಲಾಕೃತಿಗಳನ್ನ ಮಾಡ್ಕೊಂಡು ಒಂದು ಮೆರವಣಿಗೆವನ್ನ ಬರ್ತಿದಾರಲ್ಲ ಗುರುಗಳು ಅದ್ರ ಬಗ್ಗೆ ಹೇಳೋದಾದ್ರೆ ನೀವು ಅದ್ರ ಬಗ್ಗೆ ಹೇಳೋದಾದ್ರೆ ಅದೊಂದು ಸಂತಸ ಅವ್ರವ್ ಏನೋ ಖುಷಿನ ವ್ಯಕ್ತಪಡಿಸುವಂತ ರೀತಿ ಅದು ಸೊ ಹಾಗಾಗಿ ನೋಡಿ ಈ ನಮ್ಮ ಅಂಬಾರಿ ನೋಡೋದಕ್ಕೆ ನಾನಾ ದೇಶಗಳಿಂದ ಬರ್ತಾರೆ ಅಂದ್ರೆ ಅಷ್ಟು ವಿಜೃಂಭಣೆದೇ ಇರುತ್ತೆ ಅಂತ ಈ ಮೈಸೂರ್ ನೋಡೋದೇ ಒಂದು ಆ ಲೈಟ್ಸ್ ಆಗ್ಲಿ ಆ ಡೆಕೋರೇಷನ್ ಆಗ್ಲಿ ಆ ಅಲಂಕಾರ ಆಗ್ಲಿ ಎಲ್ಲರಿಗೂ ಕೂಡ ಕಣ್ ತುಂಬೋಗುತ್ತೆ ಈ ಸಮಯದಲ್ಲಿ ಸೊ ಮೈಸೂರನ್ನ ಯಾರು ನೋಡಬೇಕು ಅಂತಂದ್ರೆ ಈ ಸಮಯದಲ್ಲಿ ನೋಡಿದ್ರೆ ಅವ್ರಿಗಾದ್ರೂ ಖುಷಿಗೆ ಪಾರಾನೇ ಇರೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತಾರೆ ಗುರುಜಿ ಕೊನೆದಾಗಿ ಅಸ್ತ್ರ ಲೈಫ್ ವೀಕ್ಷಕರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಿ ಈ ಅಸ್ತ್ರ ಲೈಫ್ ನ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಎಲ್ಲರೂ ಕೂಡ ಈ ಹಬ್ಬನ ತುಂಬಾ ಸಡಗರದಿಂದ ಆಚರಣೆ ಮಾಡಿ ಒಂದಷ್ಟು ಮಾಹಿತಿ ನನ್ಗೆ ಏನ್ ಗೊತ್ತಿತ್ತು ಎಲ್ಲವನ್ನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ನೀವು ಕೂಡ ವಾಹನ ತಗೊಬೇಕು ಅಂತಿದ್ರೆ ಖಂಡಿತವಾಗ್ಲೂ ತಗೊಳ್ಳಿ ನಿಮಗೂ ಕೂಡ ಖುಷಿಯಾಗಲಿ ಎಲ್ಲ ಕೂಡ ತುಂಬಾ ಸುಖವಾಗಿರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇನ್ನು ಹೊಂದನೆಗಳು ಗುರುಜಿ ಇದುವರೆಗೂ ದಸರಾ ಹಬ್ಬದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಅಸ್ತ್ರ ಲೈಫ್ ವೀಕ್ಷಕರ ಪರವಾಗಿ ಧನ್ಯವಾದ ಗುರುಜಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಒಂದು ಸಂಚಿಕೆಯಲ್ಲಿ ದಸರಾದ ವಿಶೇಷತೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡಿದೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಅಸ್ತ್ರ ಲೈಫ್ ಇದುವೇ ಜೀವನ